ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ, ಕಾನ್ಸ್ಟಿಟ್ಯೂಷನ್ ಫಾರ್ ಕೆಎಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಸಣ್ಣ ಚೇಂಜಸ್ ಇರಲಿ ಅಂತ ಪ್ರತಿದಿನ ಭಾರತ ಸಂವಿಧಾನವನ್ನ ಕುರಿತು ಚರ್ಚೆಯನ್ನ ಮಾಡ್ತಾ ವಿಡಿಯೋನ ಮಾಡ್ತಾ ಹೋಗ್ತಿದ್ವಿ. ಇಂದಿನಿಂದ ಒಂದು ಸಣ್ಣ ಬದಲಾವಣೆ, ಅಂದ್ರೆ ಬದಲಾವಣೆ ಅಂತ ಏನಿಲ್ಲ, ಕೆಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳು ಅಂತಕ್ಕಂಥದ್ದು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಯಾಕೆಂದ್ರೆ ಯೋಜನೆಗಳನ್ನು ಕುರಿತು ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ನಾವು ಯೋಜನೆಗಳನ್ನ ಕುರಿತು ಕೂಡ ಮಾಹಿತಿಯನ್ನ ತಿಳಿಬೇಕಾಗ್ತದೆ. ಸೊ ಆದ್ರಿಂದ ಪ್ರತಿದಿನ ಒಂದೊಂದು ಯೋಜನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಕೇವಲ ಕೆಎಸ್ ಪರೀಕ್ಷೆಗೆ ಮಾತ್ರವಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯೋಜನೆಗಳನ್ನ ಕುರಿತು ಒಂದು ಅಥವಾ ಎರಡು ಅಂಕಗಳನ್ನ, ಕೆಲವು ಬಾರಿ 3-4 ಅಂಕಗಳನ್ನ ಕುರಿತು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಸೊ ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಇನ್ನು ಮುಂದೆ ಪ್ರತಿದಿನ, ಅಂದ್ರೆ ಸಂವಿಧಾನ ವಿಡಿಯೋವನ್ನ ಹೊರತುಪಡಿಸಿ, ಅಂದ್ರೆ ಸಂವಿಧಾನ ವಿಡಿಯೋ ಸಪರೇಟ್ ಇರ್ತದ, ಅದನ್ನ ಬಿಟ್ಟು ಪ್ರತಿದಿನ ಒಂದೊಂದು ಯೋಜನೆಗಳನ್ನ ಕುರಿತು ಒಂದು ಶಾರ್ಟ್ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತಕ್ಕಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ. ಈ ಯೋಜನೆಗಳ ಕುರಿತು ಪ್ರತಿಯೊಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರ್ತಾವ, ಅದನ್ನ ನೀವು ಕೀ ಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಮತ್ತೆ ಏನು ಈ ಕೀ ಪಾಯಿಂಟ್ಗಳನ್ನ ಬರ್ಕೋಬೇಕಾದ್ರೆ ಬಹಳ ಮುಖ್ಯವಾದಂತ ಅಂಶಗಳು ಏನ್ ಬರ್ತಾವ ಅದನ್ನ ಹೈಲೈಟ್ ಮಾಡಿ ಬರ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಇವತ್ತು ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನ್ ಆಫ್ ಅವರ್ ಇಂಡಿಯನ್ ಗವರ್ನಮೆಂಟ್, ಕಿಸಾನ್ ಸಮ್ಮಾನ್ ನಿಧಿ. ಇದು ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂತ ರೈತರ ಕಲ್ಯಾಣವನ್ನ ಗುರಿಯಾಗಿರಿಸ್ಕೊಂಡು ಏನು ಕಿಸಾನ್ ಸಮ್ಮಾನ್ ನಿಧಿಯನ್ನ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾವು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದ್ರೆ ಏನು, ಅದನ್ನ ಯಾವ ಸಚಿವಾಲಯ ಜಾರಿಗೆ ತರ್ತದೆ, ಯಾವ ಸಚಿವಾಲಯದ ಅಂಡರ್ನಾಗ ಇದು ಬರ್ತದೆ, ಮತ್ತೆ ಇದರ ಉದ್ದೇಶ ಏನು ಅಂತಕ್ಕಂಥದ್ದನ್ನ ತಿಳಿತಾ ಹೋಗೋಣ. ಬನ್ನಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ನಾವು ತಿಳ್ಕೊಬೇಕಾಗ್ತದೆ. ಏನು ಕಿಸಾನ್ ಸಮ್ಮಾನ್ ನಿಧಿ ಅಂದ್ರೆ, ಈ ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ರೈತರ ಕಲ್ಯಾಣ ಅಂತಕ್ಕಂಥದ್ದು. ಅಂದ್ರೆ ರೈತರ ಸಾಲವನ್ನ ಮನ್ನಾ ಮಾಡಿ ಅವರನ್ನ ಸೋಂಬೇರಿಗಳು ಅಂತ ರೂಪಿಸೋದಕ್ಕಿಂತ ಅವರಿಗೆ ವ್ಯವಸಾಯವನ್ನ ಮಾಡ್ಲಿಕ್ಕೆ ಅಥವಾ ಅವರ ವ್ಯವಸಾಯಕ್ಕೆ ಸಹಾಯಕವಾಗುವ ಪೂರಕ ವಸ್ತುಗಳನ್ನ ಕೊಡ್ಲಿಕ್ಕೆ ಧನ ಸಹಾಯವನ್ನ ಮಾಡಿ ಅವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ತಕ್ಕಂತ ಮಹತ್ವಾಕಾಂಕ್ಷೆಯನ್ನು ಹೊತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಯೋಜನೆ ಯಾವ್ದಪ್ಪ ಅಂದ್ರೆ ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಂಡರ್ನಾಗ ಬರ್ತದೆ, ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಯೋಜನೆ. ಮತ್ತೆ ಈ ಯೋಜನೆಯಿಂದ ಪ್ರತಿ ವರ್ಷ ರೈತರ ಖಾತೆಗಳಿಗೆ 3 ಕಂತುಗಳ ರೂಪದಲ್ಲಿ ಎರಡು ಸಾವಿರ ರೂಪಾಯಿಗಳಂತೆ 6,000 ರೂಪಾಯಿಗಳನ್ನ ಜಮಾ ಮಾಡ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಈ ಒಂದು ಪಾಯಿಂಟ್ ಗಳನ್ನ ನೀವು ಹೈಲೈಟ್ ಮಾಡ್ತಾ ಹೋಗ್ಬೇಕು, ನೆನ್ಪಿಡ್ಬೇಕು ಕೂಡ. ಯಾಕೆಂದ್ರೆ ಕೆಲವು ಸಂದರ್ಭ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳಿಗೆ ಎಷ್ಟು ಕಂತುಗಳ ರೂಪದಲ್ಲಿ ಹಣವನ್ನ ಬಿಡುಗಡೆ ಮಾಡಬಹುದು ಅಂತ ಕೇಳ್ಬೋದು, ಎಷ್ಟು 1,000 ರೂಗಳನ್ನ ಕೊಡಬಹುದು ಅಂತ ಕೇಳ್ಬೋದು. ಈ ರೀತಿ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಯೋಜನೆಗಳಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಮತ್ತೆ ಇದು ಯಾವ ಸಚಿವಾಲಯದಲ್ಲಿ ಬರ್ತದೆ, ಯಾವ ಸಚಿವಾಲಯದ ಅಂಡರ್ನಾಗ ಬರ್ತದೆ, ಮತ್ತೆ ಇದನ್ನ ಯಾವ ಸಚಿವಾಲಯ ನಿರ್ವಹಣೆಯನ್ನ ಮಾಡ್ತದೆ ಅಂತ ನೋಡೋದಾದ್ರೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂತ ಏನಿದೆ ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂತ ಏನಿದೆ, ಆ ಸಚಿವಾಲಯ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ನಿರ್ವಹಣೆಯನ್ನ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಅಂದ್ರೆ ಇದು ಯಾವಾಗ ಜಾರಿಗೆ ತರಲಾಯ್ತಪ್ಪ ಅಂದ್ರೆ ಫೆಬ್ರವರಿ 1, 2019 ಮಧ್ಯಂತರ ಬಜೆಟ್ ಅಂತ ಮಂಡಿಸ್ತಾರೆ. ಫೆಬ್ರವರಿ ಟೈಮಲ್ಲಿ ಮಧ್ಯಂತರ ಬಜೆಟ್ ಅಂತಕ್ಕಂತ ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ ಅವರು ಯಾರು
ಪಿಯುಸ್ ಗೋಯಲ್ ಅವರು ಈ ಒಂದು ಯೋಜನೆಯನ್ನ ಘೋಷಣೆ ಮಾಡ್ತಾರೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಘೋಷಣೆಯನ್ನ ಮಾಡ್ತಾರೆ. ಯಾವ ವರ್ಷ? ಫೆಬ್ರವರಿ 1, 2019 ಅಂದ್ರೆ 2018 ಆರ್ಥಿಕ ವರ್ಷದಿಂದನೇ ಇದು ಪ್ರಾರಂಭವಾಗೋ ರೀತಿ ಈ ಒಂದು ಯೋಜನೆಯನ್ನ ಘೋಷಣೆಯನ್ನ ಮಾಡ್ತಾರೆ. ಮತ್ತೆ ಈ ಯೋಜನೆಯ ಒಂದು ಇತಿಹಾಸವನ್ನ ನೋಡೋದಾದ್ರೆ, ಅಂದ್ರೆ ಈ ಹಿಂದೆ ಯಾವ್ದಾದ್ರು ರಾಜ್ಯ ಸರ್ಕಾರ ಯೋಜನೆ ಈ ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿತ್ತ ರೈತರಿಗೋಸ್ಕರ ಅಂತ ನೋಡೋದಾದ್ರೆ, ಈ ರೀತಿಯ ಒಂದು ಯೋಜನೆಯನ್ನ ಮೊದಲು ತೆಲಂಗಾಣ ಸರ್ಕಾರ ರೈತ ಬಂಧು ಅಂತಕ್ಕಂತ ಯೋಜನೆಯ ರೂಪದಲ್ಲಿ ಜಾರಿಗೊಳಿಸಿರ್ತದೆ. ಇದು ಕೂಡ ಬಹಳ ಮುಖ್ಯ, ಈ ಪಾಯಿಂಟ್ ಅನ್ನ ಕೂಡ ನೆನ್ಪಿಡಿ. ಈ ಯೋಜನೆಯನ್ನ ಮೊದಲ ಬಾರಿಗೆ ತೆಲಂಗಾಣ ಸರ್ಕಾರ ಯಾವ ಯೋಜನೆಯ ರೂಪದಲ್ಲಿ ಜಾರಿಗೆ ತಂದಿತ್ತಪ್ಪ ಅಂದ್ರೆ, ರೈತ ಬಂಧು ಅಂತಕ್ಕಂತ ಯೋಜನೆಯ ರೂಪದಲ್ಲಿ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೊಳಿಸಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕಿಂತ ಮೊದಲೇ ಜಾರಿಯನ್ನು ಗೊಳಿಸಿರುತ್ತೆ. ಅದನ್ನ ನೋಡಿ ಕೇಂದ್ರ ಸರ್ಕಾರ ಇದನ್ನ ಈ ಯೋಜನೆಯನ್ನ ಜಾರಿಗೊಳಿಸ್ತಕ್ಕಂಥದ್ದು. ಮತ್ತೆ ಇದನ್ನ ಯಾವಾಗ ಮೊದಲ ಬಾರಿಗೆ ಯಾವಾಗ ಒಂದು ರೈತರಿಗೆ ಒಂದು ಮೊದಲ ಕಂತಿನ ಹಣ ಬರ್ತಾ ಜಮೆ ಆಯ್ತು ಖಾತೆಗೆ ಅಂತ ನೋಡೋದಾದ್ರೆ, ಫೆಬ್ರವರಿ 24, 2019 ಏನು ಫೆಬ್ರವರಿ 24, 2019 ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಧಾನಿ ಮೋದಿಯವರು ಮೊದಲ ಕಂತಿನ ಹಣವನ್ನ ವರ್ಗಾವಣೆ ಮಾಡಿಸ್ತಾರೆ. ಅಂದ್ರೆ ವರ್ಗಾಯಿಸ್ತಾರೆ, ಪ್ರತಿ ರೈತರ ಖಾತೆಗೆ 2,000 ರೂಗಳನ್ನ ವರ್ಗಾವಣೆಯನ್ನ ಮಾಡಿಸ್ತಕ್ಕಂಥದ್ದು. ಇದು ಕೂಡ ಬಹಳ ಮುಖ್ಯ. ಗೋರಖ್ಪುರದಲ್ಲಿ ಒಂದು ಸಮವಯ ಅಂದ್ರೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಈ ಒಂದು 2,000 ರೂಪಾಯಿಗಳ ಮೊದಲ ಕಂತಿನ ಹಣವನ್ನ ಎಲ್ಲಾ ರೈತರ ಖಾತೆಗಳಿಗೆ ಜಮಾ ಮಾಡಿಸ್ತಕ್ಕಂಥದ್ದು. ಮತ್ತೆ ಇದರ ಪ್ರಮುಖ ಮತ್ತೊಂದು ಉದ್ದೇಶ ಏನಪ್ಪ ಅಂದ್ರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನ ಹೆಚ್ಚಿಸುವುದು. ಅಂದ್ರೆ ಯಾವ ರೀತಿ ಅಂದ್ರೆ, ಇವಾಗ ಕೆಲವ್ರಿಗೆ ಅನುಮಾನ ಬರ್ಬೋದು, 6,000 ಕೊಡೋದ್ರಿಂದ ಏನಪ್ಪಾ ರೈತರಿಗೆ ಆದಾಯ ಹೆಚ್ಚಿಗೆ ಮಾಡೋದಾಗುತ್ತೆ ಅಂದ್ರೆ, ಕೆಲವು ಸಂದರ್ಭ ಈಗ ಮುಂಗಾರು ಟೈಮಲ್ಲಿ ರೈತರಿಗೆ ಬಿತ್ತನೆ ಬೀಜ ತಗೊಳ್ಳಿಕ್ಕಾಗ್ಲಿ, ಗೊಬ್ಬರ ತಗೊಳ್ಳಿಕ್ಕಾಗ್ಲಿ, ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಹಣದ ಸಹಾಯವನ್ನ ಮಾಡೋದ್ರಿಂದ ಅವರು ಇತರ ಲೇವೇದಾವಗಾರರು ಅಂತ ಇರ್ತಾರೆ. ಅಂದ್ರೆ ಸಣ್ಣ ಸಾಲಗಳನ್ನ ರೈತರಿಗೆ ಬಡ್ಡಿಯ ರೂಪದಲ್ಲಿ ಕೊಡ್ತಕ್ಕಂತ ಒಂದು ಲೇವಾದೇವಿ ನಡೆಸ್ತಕ್ಕಂತ ಒಂದು ಸಂಸ್ಥೆಗಳಿರ್ತವ. ಅಂತ ಲೇವಾದೇವಿ ಸಂಸ್ಥೆಗಳಿಂದ, ಅಂತ ಲೇವಾದೇವಿಗಾರರಿಂದ ರೈತರನ್ನ ಮುಕ್ತಿಗೊಳಿಸ್ಬೇಕು, ಅವರನ್ನ ಆರ್ಥಿಕವಾಗಿ ಪ್ರಬಲರನ್ನಾಗಿಸ್ಬೇಕು ಅಂತಕ್ಕಂತ ಪ್ರಮುಖ ಉದ್ದೇಶವನ್ನ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಳಗೊಂಡಿರ್ತಕ್ಕಂಥದ್ದು. ಈ ರೀತಿ ಪಾಯಿಂಟ್ ಗಳನ್ನ ನೀವು ಹೈಲೈಟ್ ಮಾಡಿ ಬರಿಬೇಕು KS ಎಕ್ಸಾಮ್ ಅಲ್ಲಿ, ಮೇನ್ಸ್ ಎಕ್ಸಾಮ್ ಅಲ್ಲಿ ಯೋಜನೆಗಳ ಬಗ್ಗೆ ಕೇಳಿದಾಗ ಪರ್ಟಿಕ್ಯುಲರ್ ಆಗಿ, ಅಂದ್ರೆ ಇವಾಗ ರೈತರ ವಿಚಾರದ ಬಗ್ಗೆ ಎಸ್ಎ ರೂಪದಲ್ಲಿ ಬರಿಬೇಕಾದ್ರೆ, ಮತ್ತೆ ಪರ್ಟಿಕ್ಯುಲರ್ ಆಗಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಕುರಿತು ಚರ್ಚಿಸಿ ಅಂತ ಕೇಳಿದಾಗಲೂ ಕೂಡ ಈ ರೀತಿ ಪಾಯಿಂಟ್ ಗಳನ್ನ ನೀವು ಹೈಲೈಟ್ ಮಾಡಿ ಬರೆಯೋದು ಬಹಳ ಮುಖ್ಯ. ಮತ್ತೆ ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರಾಜ್ಯ ಸರ್ಕಾರ ಕೂಡ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ 4,000 ರೂಗಳನ್ನ 2 ಕಂತಿನ ರೂಪದಲ್ಲಿ, ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ 2 ಕಂತಿನ ರೂಪದಲ್ಲಿ 4,000 ರೂಗಳನ್ನ, ಅಂದ್ರೆ 2,000 ರೂಗಳಂತೆ 4,000 ರೂಗಳನ್ನ ಜಮೆ ಮಾಡ್ತಕ್ಕಂಥದ್ದು. ಇದು ನಮ್ಮ ಏನು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತ ಪ್ರಮುಖ ಮಾಹಿತಿ. ಇದು ಹಿಂದೆ ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ, ಮತ್ತೆ ಮುಂದೆನೂ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂಥದ್ದು ರೈತರ ಅಭಿವೃದ್ಧಿಗಾಗಿ ಕೈಗೊಂಡಂತ ಯೋಜನೆ ಅಲ್ವಾ. ಅದರಿಂದ ಯಾವಾಗ ಬೇಕಾ, ಯಾಕಂದ್ರೆ ಪ್ರತಿ ಬಾರಿ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತಾನೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಕುರಿತು. ಪ್ರತಿ ವರ್ಷ ಪ್ರತಿಯೊಂದು ವಿಚಾರಗಳನ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಇವಾಗ ಮುಂದಿನ ದಿನಗಳಲ್ಲಿ ಕಂತಿನ ಹಣವನ್ನ ದ್ವಿಗುಣಗೊಳಿಸ್ಬೇಕು ಅಂತಕ್ಕಂಥ ಒಂದು ಡಿಸ್ಕಷನ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಹೀಗೆ ಅಪ್ಡೇಟೆಡ್ಗಳು ಬಂದಾಗ ಆ ವಿಚಾರಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಪ್ರತಿಯೊಂದು ಯೋಜನೆಗಳನ್ನ ಕುರಿತು ಮಾಹಿತಿಯನ್ನ ತಿಳಿಯೋದು ಬಹಳ ಮುಖ್ಯ. ಇಷ್ಟು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಶ್ಯಕವಾದಂತ ಮಾಹಿತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯೋಜನೆಯನ್ನ ಕುರಿತು ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ವಿಡಿಯೋವನ್ನ ನೋಡಿ, ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಗೆ ಯೂಸ್ಫುಲ್ ಆಗೋ ರೀತಿಯನ್ನೇ ಮಾಡ್ತಾ ಇದ್ದೀನಿ. ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗಳಿಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಯೋಜನೆಯನ್ನ ಒತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಎಲ್ಲಾ ನನ್ನ ಸ್ನೇಹಿತರಿಗೂ, ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮ್ ಜರ್ನಿ ಬಹಳ ಉತ್ತಮವಾಗಿರ್ಲಿ, ಎಲ್ರು ಚೆನ್ನಾಗಿ ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ರಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ರೆ ಥ್ಯಾಂಕ್ ಯು.